ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ. ಡಿಸೆಂಬರ್ 27, 1911 ರಾಷ್ಟ್ರಗೀತೆ ಜನಗಣಮನ ಇದನ್ನು ಮೊದಲ ಬಾರಿಗೆ ಕಾಂಗ್ರೆಸ್ಸಿನ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಯಿತು. ಇದು ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಬರೆದ ಬಂಗಾಳಿ ಸ್ತೋತ್ರ ಭಾರತೋ ಭಾಗ್ಯ ವಿಧಾತ ಇದರ ಮೊದಲ ಚರಣವಾಗಿದೆ. ಜನವರಿ 24, 1950 ಭಾರತದ ಸಂವಿಧಾನ ಸಭೆಯು ಜನಗಣಮನ ಗೀತೆಯನ್ನು ದೇಶದ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತು. ಭಾರತದಲ್ಲಿ ರಾಷ್ಟ್ರಗೀತೆಗೆ ಗೌರವ ನೀಡುವುದು ಮೂಲಭೂತ ಕರ್ತವ್ಯವಾಗಿದೆ. ಸಂವಿಧಾನದ 51A ಅನುಚ್ಛೇದದ ಪ್ರಕಾರ ಸಂವಿಧಾನಕ್ಕೆ ಸಂವಿಧಾನಾತ್ಮಕ ಆದರ್ಶಗಳು ಮತ್ತು ಸಂಸ್ಥೆಗಳಿಗೆ ಬದ್ಧವಾಗಿರುವುದು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸ್ವಾತಂತ್ರ್ಯ ಹೋರಾಟಗಾರ ಮಖನ್ ಸಿಂಗ್ ಅವರನ್ನು ಕೂಡ ನಾವಿಂದು ಸ್ಮರಿಸೋಣ. ಅವರು ಎರಡು ದೇಶಗಳಲ್ಲಿನ ರಾಷ್ಟ್ರೀಯವಾದಿ ಚಳವಳಿಗಳಲ್ಲಿ ಭಾಗವಹಿಸಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಉರುಳಿಸಲು ಸಹಾಯ ಮಾಡಿದರು. ಅವರ ಜನ್ಮಭೂಮಿ ಭಾರತ ಮತ್ತು ಕೀನ್ಯಾ ದತ್ತು ಪಡೆದ ತಾಯ್ನಾಡು. ಅಂದಿನ ಪಂಜಾಬ್ನ ಗುಜ್ರನ್ವಾಲಾ ಜಿಲ್ಲೆಯಲ್ಲಿ ಡಿಸೆಂಬರ್ 27, 1913 ಮಖನ್ ಸಿಂಗ್ ಜನಿಸಿದರು. 13ನೇ ವಯಸ್ಸಿನಲ್ಲಿ ತಮ್ಮ ಕುಟುಂಬದೊಂದಿಗೆ ಕೀನ್ಯಾದ ನೈರೋಬಿಗೆ ತೆರಳಿದರು. ಮಖನ್ ಸಿಂಗ್ ಅವರು ಗಡಿ ರೇಖೆಗಳನ್ನು ಮೀರಿ ಕೀನ್ಯಾದ ಆಫ್ರಿಕನ್ ಜನಸಮುದಾಯದೊಂದಿಗೆ ಸೇರಿ ಬ್ರಿಟಿಷರನ್ನು ಎದುರಿಸುವ ನಿರ್ಣಯ ಮಾಡಿದರು. ಕೀನ್ಯಾ ಗದರ್ ಪಕ್ಷದ ಕೇಂದ್ರವಾಗಿತ್ತು ಮತ್ತು ಮಖನ್ ಸಿಂಗ್, ಗೋಪಾಲ್ ಸಿಂಗ್ ಚಂದನ್ ಹಾಗೂ ವಾಸುದೇವ್ ಸಿಂಗ್ ಅದರ ಮುಖ್ಯ ಸಂಘಟಕರಾಗಿದ್ದರು. ಡಿಸೆಂಬರ್ 1939 ಮಾಖನ್ ಸಿಂಗ್ ಬಾಂಬೆ ಮತ್ತು ಅಹಮದಾಬಾದ್ನಲ್ಲಿ ಕಾರ್ಮಿಕ ವರ್ಗದ ಪರಿಸ್ಥಿತಿಗಳು ಮತ್ತು ಟ್ರೇಡ್ ಯೂನಿಯನ್ನ ಕಾರ್ಯವನ್ನು ಅಧ್ಯಯನ ಮಾಡಲು ಭಾರತಕ್ಕೆ ಬಂದರು. ಭಾರತದಲ್ಲಿ ಅವರು ಬಾಂಬೆಯಲ್ಲಿ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಆಫ್ರಿಕನ್ ಪ್ರತಿನಿಧಿಯಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಾಮಗಢ ಅಧಿವೇಶನದಲ್ಲಿ ಭಾಗವಹಿಸಿದರು. ಸಿಂಗ್ ಅವರನ್ನು ಬ್ರಿಟಿಷರು ಬಂಧಿಸಿ ಮುಂದಿನ 2 ವರ್ಷಗಳ ಕಾಲ ಆರೋಪ ಹೊರಿಸದೆ ಒಂದು ಸೆರೆಮನೆಯಿಂದ ಮತ್ತೊಂದೆಡೆಗೆ ಸ್ಥಳಾಂತರಿಸುತ್ತಾ ಹೋದರು. ಬಿಡುಗಡೆಯಾದ ನಂತರ ಸಿಂಗ್ ಅವರ ಚಲನೆಯನ್ನು ಗುಜ್ರಾನ್ವಾಲಾದಲ್ಲಿನ ಅವರ ಸ್ಥಳೀಯ ಗ್ರಾಮಕ್ಕೆ 2.5 ವರ್ಷಗಳ ಕಾಲ ನಿರ್ಬಂಧಿಸಲಾಯಿತು. ಅಂತಿಮವಾಗಿ 1945 ಜನವರಿಯಲ್ಲಿ ಅವರನ್ನು ಬಿಡುಗಡೆ ಮಾಡಲಾಯಿತು. ನಂತರ ಅವರು ಜಂಗಿ ಆಜಾದಿ ಪತ್ರಿಕೆಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಸಿಂಗ್ ಕೀನ್ಯಾಗೆ ತೆರಳಿದರು. ಕೀನ್ಯಾದಲ್ಲಿ ಸಿಂಗ್ ಕೀನ್ಯಾ ಯುವ ಸಮ್ಮೇಳನವನ್ನು ಆಯೋಜಿಸಿದರು ಮತ್ತು ಪೂರ್ವ ಆಫ್ರಿಕಾದ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಕ್ರಿಯರಾದರು. ವಸಾಹತುಶಾಹಿ ಸರ್ಕಾರವು ಸಿಂಗ್ ಅವರನ್ನು 1950 ಬಂಧಿಸಿತು. ಕೀನ್ಯಾದ ಪ್ರಸಿದ್ಧ ಮೌಮೌ ದಂಗೆಯ ಸಮಯದಲ್ಲಿ ಅವರು ಸೆರೆಮನೆಯಲ್ಲಿ ಸರಳಿಗಳ ಹಿಂದೆಯೇ ಇದ್ದರು.
1961 12 ವರ್ಷಗಳ ಕಾಲ ಅವರು ಸೆರೆಮನೆಯಲ್ಲಿ ಇದ್ದರು. 1963 ಕೀನ್ಯಾ ಸ್ವಾತಂತ್ರ್ಯ ಗಳಿಸಿದ ನಂತರ ಸಿಂಗ್ ಅವರಿಗೆ ಕೀನ್ಯಾ ದೇಶದ ಸ್ಥಾಯಿ ನಿವಾಸ ಅಧಿಕಾರವನ್ನು ನೀಡಲಾಯಿತು. ಮಖನ್ ಸಿಂಗ್ ಜೀವನಾಂತ್ಯದವರೆಗೂ ಪ್ರತ್ಯೇಕತಾ ರಾಜಕೀಯವನ್ನು ಸವಾಲು ಮಾಡುತ್ತಲೇ ಹೋದರು. ಅಂತಾರಾಷ್ಟ್ರೀಯ ಹೋರಾಟದ ಮೂಲಕ ಮಹಾತ್ಮ ಗಾಂಧಿ ಮತ್ತು ನೆಲ್ಸನ್ ಮಂಡೇಲಾ ಅವರಂತಹ ಮಹಾನ್ ನಾಯಕರ ಸಾಲಿನಲ್ಲಿ ಸ್ಥಾನವನ್ನು ಪಡೆದುಕೊಂಡರು. December 27, 1898 ಜನಿಸಿದ ಸಾಮಾಜಿಕ ಕಾರ್ಯಕರ್ತ ಪಂಜಾಬ್ ರಾವ್ ಶ್ಯಾಮರಾವ್ ದೇಶ್ಮುಖರನ್ನು ನಾವಿಂದು ಸ್ಮರಿಸಿಕೊಳ್ಳೋಣ. ಬಹು ಸಾಹೇಬ್ ದೇಶ್ಮುಖ ಎಂದೇ ಜನಪ್ರಿಯವಾಗಿ ಕರೆಯಲ್ಪಡುವ ಅವರು ಮಹಾತ್ಮ ಫುಲೆ ಅವರ ಸತ್ಯ ಶೋಧಕ ಸಮಾಜದೊಂದಿಗೆ ಅನುಬಂಧ ಹೊಂದಿದ್ದರು. ಅಮರಾವತಿಯ ಅಂಬಾಬಾಯಿ ದೇವಸ್ಥಾನದಲ್ಲಿ ಅಸ್ಪೃಶ್ಯರ ಪ್ರವೇಶಕ್ಕಾಗಿ ಸತ್ಯಾಗ್ರಹ ಮಾಡಿದರು. ಈ ಚಳುವಳಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ದೇಶಮುಖರನ್ನು ಬೆಂಬಲಿಸಿದರು.